ತಮ್ಮ ಹೆಸರು? ನಮ್ಮ ಹೆಸರು ಪುರುಸ್ವಾಮಿ ಅಂತ. ಯಾವ ಊರವರು? ನಾವು ಎರೇ ಚಟ್ನಾಡಿ ಅವರು. ಮಂಡ್ಯ ಕ್ಷೇತ್ರ? ಮಂಡ್ಯ ಕ್ಷೇತ್ರ. ಸುಮಲತಾ ಅವರು ಕಳೆದ ಬಾರಿ ನಿಂತಿದ್ರು, ಎಂ ಪಿ ಆಗಿದ್ರು. ಹೌದು. ಕೆಲಸ ಮಾಡಿದಾರ? ಏನು ಮಾಡಿಲ್ಲ ನಮಗೆ. ಯಾಕಂದ್ರೆ ಈಗ ಅವರು ನಮಗೆ ಟಿಕೆಟ್ ಕೊಡಬೇಕು ಅಂತ ಇದು ಮಾಡ್ತಾ ಇದ್ರು ಮಂಡ್ಯದ್ದು. ನಮ್ಗೇನು ಮಾಡಿಲ್ಲ ನಮ್ ಕಣ್ಮಟ್ಟಿಗೆ. ಇವತ್ತು ಅದು ನಾವು ತಲೆ ಕೆಡಿಸ್ಕೊಂಡು ಇಲ್ಲ, ನಾವು ವ್ಯವಸ್ಥೆ ಮಾಡೂ ಇಲ್ಲ, ಅದು ಪ್ರಯತ್ನ ಕೊಟ್ಟು ಇಲ್ಲ. ಮೂರು ಜನ ಓಟ್ ಹಾಕ್ಸಿದಂತೆ ಅವ್ರವ್ರ ಮನಗೋದ್ರು ಚಂದ. ಅಷ್ಟು ಬೇಕಾದ್ರೆ ನಾನು ಹೇಳ್ತೀನಿ, ಎದುರಿಗೆ ಹೇಳ್ತೀನಿ, ಹಿಂದ್ಗಡೆ ಹೇಳಲ್ಲ. ನಾನು ಅಂತ ಮನಸ್ಸ ಹಿಂದೆಲ್ಲ ದುಡ್ಡು ಕೊಡ್ದೇ ಓಟ್ ಹಾಕಿಸ್ತಿದ್ದು ಯಾರಿಗೂ ಗೊತ್ತಿಲ್ವಾ? ಇವತ್ತು ಆ ಥರ ಮಾಡ್ಕೊಂಡು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯಾವುದೂ ಇಲ್ಲ. ನಮ್ಮ ಊರ್ಗೊಂದು ರೋಡ್ ಹಿಡ್ಬಿಟ್ಟು ಒಂದು ವಾರ ಆಯಿತು, ಜನ ತಿರುಗಾಡೋಕ್ಕಾಯ್ತಾ ಇಲ್ಲ. ಓಟ್ಲ ಮುಂದ್ಗಡೆ ಕೆಲಸ ಮಾಡಿಸ್ತೀನಿ ಅಂದ್ಬಿಟ್ಟು ಮಾಡಿಸ್ಬಿಟ್ಟು ನಿಲ್ಸ್ಬಿಟ್ಟು 3 ದಿನ ಆಯಿತು. ಈ ಥರ ಮಾಡ್ತಾಯಿದ್ದಾರೆ. ಯಾತಕ್ಕೆ ಯಾರಿಗೆ ಹಾಕ್ಬೇಕು, ಯಾವ ಸುಖಕ್ಕೆ ಹೇಳಿ? ಕೆಲಸ ಮಾಡೋರಿಗಿಲ್ಲ, ಎಲ್ಲ ಹೆಂಗಸರಿಗೆ ದರ್ಬಾರ ಕೊಟ್ಬಿಟ್ರು. ಗಣಸರು ಹಂಗಾರೆ ಓಟ್ ಹಾಕ, ನಾವು ಗಣಸರು ಹೆಂಗಸರಿ ಹಾಕೋರು ಓಟ, ಗಣಸರು ಯಾರು ಹಾಕೋದಿಲ್ವಾ? ಸುಮಾತಾರನ ಗೆಲ್ಲಿ, ಕುಮಾರಸ್ವಾಮಿನ ಗೆಲ್ಲಿ, ಯಾತಿ ಕಿತ್ತಾಡ್ಕೊಂಡು ಗೆಲ್ಲಬೇಕು? ಇರೋದು ಕುತ್ಕೋಬೇಕು, ಮಾತಾಡಬೇಕು. ಗೆದ್ದು ಏನು ಮಾಡಿದಳು? ಯಾರ ಸೇರಿಸ್ಕೊಂಡ್ರ ಅವಳನ್ನ ಓಲೆ? ಅದು ಹೋಯ್ತು. ಯಾರು ಹೇಳೋ ಆ ಪುಣ್ಯಾತ್ಮ ಇದ್ನಲ್ಲ, ಆಗಲೇ ಹೊಂಟಾಯ್ತು. ಇವತ್ತಿಲ್ಲ, ಎಲ್ಲ ಕಿತ್ಕೋ ತಿನ್ನುವಂಥ ಕೆಲಸ ಮಾಡ್ತಾವ್ರೆ, ಅದಂತೂ ಗ್ಯಾರಂಟಿ. ಅಷ್ಟು ಮಾತ್ರ ಹೇಳ್ತೀನಿ ನಾನು. ಅಲ್ಲ ಅಲ್ಲ, ಈ ಗ್ಯಾರಂಟಿಗಳೆಲ್ಲ ಕೊಟ್ಟವರಲ್ಲ ಇವರು, ಈ ಗ್ಯಾರಂಟಿ ಯಾರಿಗೆ ಬೇಕು? ಕರೆಂಟ್ ಬಿಲ್ ಯಾವ ಬಿಲ್ ಹಂಗ ಕಟ್ಟುವುದೇ ಇಲ್ವ ನಾವು ಬಿಲ್ಲ? ಇದು ಕೊಟ್ಟು ಇದರಿಂದ ನಾವು ಜೀವನ ಮಾಡ್ತಿದ್ವ. ಯಾರು ಇವನು? ಸಿದ್ದರಾಮಯ್ಯ ಮನೆ ಹಾಳು ಮಾಡ್ಬಿಡ್ತಾನೆ, ಬೇಕಾಗಿಲ್ಲ ಇದು. ಇವತ್ತು 2000 ಆಗ್ತಾವನೆ ಅಂದ್ರೆ ಯಾರಿಗೆ ಹಾಕಿದನು? ಯಾರಿಗೂ ಹಾಕಿಲ್ಲ. 50 ಜನಕ್ಕೆ ಹಾಕಿದ್ರೆ 300 ಜನಕ್ಕೆ ಬಂದಿಲ್ಲ ಅಂತ ಬ್ಯಾಂಕ್ ತಿರುಗ್ತಾವ್ರೆ ಜನ. ಯಾಕೆ ತಿರುಗಬೇಕು? ಅದನ್ನು ಅರ್ಥ ಮಾಡ್ಕೋಬೇಕು ಮನುಷ್ಯ. ಅದನ್ನೇ ಅರ್ಥ ಇಲ್ದವ್ರಿಗೆ ಪ್ರಯೋಜನ ಏನು? 2000 ರೂಪಾಯಿ ವಯಸ್ಸಾದವ್ರಿಗೆ ದುಡ್ಡು ಕೊಟ್ಟು ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ಮಾಡಲಿಲ್ಲ. ಕುಮಾರಸ್ವಾಮಿ ಮಾಡಿದವನು. ಇವ್ರು ಮಾಡಿದಾರ ತೋರಿಸಿ, ಅದು ಯಾರು ಹೆಂಚರಿಗೆ ಹಾಕಿ 2000 ಹಾಕಬೇಕಾಗಿತ್ತು? ಬಿಟ್ಬಿಟ್ಟು 3 ದಿನ ಆಯ್ತು, ಗಡಿಸು ಬರೋ ಗಂಟೆ ಓಟ್ಲಕ್ಕೆ ತಿನ್ಕೊಂಡು ಬಿದ್ದಿರೋದು. ಇದು ಮಾಡೋನಲ್ಲ, ಅದಕ್ಕೆ ಓಟ್ ಹಾಕಬೇಕು ಅವನಿಗೆ. ಈ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರವರಲ್ಲ, 10 ವರ್ಷ ಆಡಳಿತ ಮಾಡೋರು, ಅವ್ರು ಇರಬೇಕಾ ಮತ್ತು ಬದಲಾವಣೆ ಆಗ್ಬೇಕು? ಇವಾಗ ಅವ್ರು ಬಂದ್ರಿಯೇ, ನರೇಂದ್ರ ಮೋದಿ ಬಂದ್ರಿಯೇ ನಮ್ಮ ಮಂಡ್ಯ ಉಳ್ಕೋಬೇಕಾರೆ. ಕುಡಿಯಕ್ಕೆ ನೀರು ಇಲ್ವಲ್ರಿ ಜನಕ್ಕೆ? ಯಾರು ಈಗ ಹೋಯ್ತಾದ ನೀರು 4 ಅಡಿ ನೀರಲ್ಲಿ ಹೋಗಿ ಮುಡ್ತಾವನಲ್ಲ, ಇದನ್ನ ತಡೀಕ್ ಯಾರು ಇಲ್ವ? ಯಾಕೆ ತಡಿಬಾರ್ದಾಗಿತ್ತು ಇವರು ನೋಡಿ? 2 ಗಿಂಟ್ ಕಬ್ಬು ಕಣ್ಕೊತಾವ್ರ ಜನ ಕುತ್ಕೊಳ್ರು, ಹೋಗಿ ಒಳೆ ಒಳಗೆ ತಡೀರು ಇವರು 3 ಜನ ಸೇರ್ಕೊಂಡು. ಆಗ ಓರಿ ಬಿಡಪ್ಪ ಅಂತಾಗ ಏನೋ ಗೆದ್ದು ಮಾಡುವ ಅಂತ ಅನ್ಬೋದಾಗಿತ್ತು. ಯಾವುದೂ ಇಲ್ಲ, ಯಾರಿಗೂ ಇಲ್ಲ. ಯಾರು ಇವರೆಲ್ಲ ಹೋಗ್ಬೇಕು, ಹೇಳೋ ಇವ್ರ ಮಕ್ಕಳು ಬರಬೇಕು ಮುಂದಕ್ಕೆ. ಇವ್ರಿಗೇನು ಕೆಲಸ? ಯಾವ ರಾಜಕೀಯ ಹೇಳ್ತಾ ಇರೋದು ಇವರು? ಒಂದಕ್ಕೆ 4 ಸುಳ್ಳು ಹೇಳ್ಕೊಂಡು ನೋಡೋ. ಇಷ್ಟು ಮಾತ್ರ ನನಗೆ ಗೊತ್ತು, ನಾವು ಮುಂದೆ ಇನ್ನೇನು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗೆದ್ದ ಇಲ್ಲಿ ನಮ್ಮ ಊರಲ್ಲಿ ನಮ್ಮ ಇದರಲ್ಲಿ ಎಲ್ಲರೂ ತೀರಿಸ್ತಾ 3 ಕೋಟಿ ಕಳ್ಕೊಂಡ್ರು. ಒಂದೊಬ್ಬ ಹೊಸ ಮಿಷಿನ್ ಹಾಕಿದ್ರು, ಪೊಲೀಸ್ನವ್ರು ಕಾವಲು ಹಾಕ್ಬಿಟ್ರು ಅವ್ರ ದರ್ಬಾರದಲ್ಲಿ, ಎದುರ್ಕೊಂಡೋಗಿ ಮಿಷಿನ್ನೇ ಮಾಡ್ಕೊಂಡ್ರು. ಇವತ್ತು ಕುರಿ ಮಾಡ್ಕೊಂಡು ಅಂತ ಸಂದೇಶ ಬಂದೈತೆ. ಯಾವ ದೇಶದಲ್ಲೂ ಯಾವ ಥರ ಯಾರೂ ಏನು ಮಾಡ್ತಾ ಇಲ್ಲ. ಇವರು ಯಾವ ಸಿಗುತ್ತಪ್ಪ? ಯಾವುದೂ ಇಲ್ಲ. ನಮ್ಮ ಕಣ್ಣು ಮುಂದ್ಗಡೆ ನಾವು ತಿರುಗಾಡ್ಕೊಂಡು ಈಗ ಬೇಡ, ಕುರಿ ನೀರಿಗೆ 2 ಗಿಂಟು ಕಬ್ಬು ಕಟ್ಕೊತಾವ್ರೆ ಜನ. ಅದನ್ನ ಯಾಕೆ ಕುಡಿಸ್ತಿಲ್ಲ ಇವರು? ಯಾರು ಬಂದು ದುಡ್ಡು ಕೊಟ್ಟು ಅಷ್ಟು ಓಟ್ ಹಾಕಿಸ್ಬಾರ್ದು. ಅವರು ಯಾರಿಗೆ ನೀಯತ್ತದೆ ಅವ್ರಿಗೆ ಹೋಗಿ ಒತ್ತಬೇಕು. ನಾನು ಸರ್ವೀಸು 40 ವರ್ಷ ಸರ್ವೀಸು ಓಟ್ ಹಾಕೋಕ್ಕೆ ಯಾರು 1 ರೂಪಾಯಿ ಸಿಗೋದೇನೆ ಅಂತ ನನಗೆ ಹೇಳ್ಬಿಡಿ. ಇಲ್ಲ, ಕಷ್ಟಪಟ್ಟು ಜೀವನ ಮಾಡ್ತೀವಿ, ಊಟ ಮಾಡ್ತಾ ಇದ್ವಿ. ಇವ್ರ ಥರ ಅವ್ರ ಥರ ಆಡ್ತಾ ಇಲ್ಲ ನಾವು. ಇಷ್ಟೇ ನಮ್ಮ ಶಕ್ತಿ. ಸರಿ, ಒಳ್ಳೆ ದುಡ್ಡು ಯಾಕೆ ಬೇಕು? ಅವ್ರ ದುಡ್ಡು ಬೇಕಾಗಿಲ್ಲ, ಅಭಿವೃದ್ಧಿ ಮಾಡ್ರಿ. ಫ್ರೀ ಯಾಕೆ ಕೊಟ್ರು? ಎಲ್ಲನೂ 1 ಕೆಜಿ ಬೇಡ, 150 ಆಗದೆ 500 1,000 ರೂಪಾಯಿ ಅಕ್ಕಿ 1.5 ಸಾವಿರ ಆಗೋಯ್ತು. ಇವ್ನ ದರ್ಬಾರ ಬಂದ್ಮೇಲೆ ಅಂತ ಕೇಳೋಕೆ ಯಾರೋ ದಾರಿ ಇಲ್ವಾ? ಇವ್ರ ಆಡಳಿತ ಬಂದಂಗೆ ಮಾತಾಡ್ಕೋ ಹೋದ್ರೆ ಪ್ರಜ್ಞೆ ಬಂದದ್ದು ನೋಡಪ್ಪ. ಇಷ್ಟೇ.